ವಿಷಯ ಕೇಳಬಹುದು. ಹೌದು ಹೌದು ಹೌದು. ಹೇಳೋದೇನಿದೆ ನಿಮಗೆ ಗೊತ್ತಾಗ್ತಾ ಇದೆ, ಜನಸಾಗರ ಈಗ ನಾನೇ ಕಾರು ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಆ ಕಡೆ ನಿಲ್ಲಿಸ್ಬಿಟ್ಟು ನಡ್ಕೊಂಬಂದಿದ್ದೀನಿ. ಖುಷಿ ಆಗ್ತಾಯಿದೆ. ಕಾಟೇರ ಈ ವರ್ಷದ ಆರಂಭದಲ್ಲಿ ದೊಡ್ಡ ಹಿಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡೆವಿಲ್ ಸ್ಟಾರ್ಟ್ ಆಗಿದೆ. ಸೊ ಇದೇ ರೀತಿ ಹಿಟ್ ಮೇಲೆ ಹಿಟ್ ಕೊಡ್ತಾ ನಾನು ಈ ಶುಭ ಸಂದರ್ಭದಲ್ಲಿ, ಈ ಬರ್ತ್ಡೇ ಆ ಒಂದು ಶುಭ ಸಂದರ್ಭದಲ್ಲಿ ಶುಭ ಕೋರ್ತಾ ನಮ್ಮ ಡಿ ಬಾಸ್ಗೆ ವರ್ಷಕ್ಕೊಂದು 2 ಪಿಕ್ಚರ್ ಮಾಡಿ ಚಿತ್ರರಂಗ ಉಳಿಯುತ್ತೆ ಅನ್ನೋ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶುಭವಾಗಲಿ. ಅವ್ರ ನೂರ್ಕಾಲ ಇರಬೇಕು, ಅವ್ರ ಅಭಿಮಾನಿಗಳಿಗೆ ಹೀಗೆ ಮನೋರಂಜನೆ ಕೊಡ್ತಾ ಇರಬೇಕು. ಶುಭವಾಗಲಿ, ಜಯವಾಗಲಿ. ಒಡನ ಇಲ್ಲ, ಹಾಗೆಲ್ಲ ಗೊತ್ತಿಲ್ಲದೆ ಇರೋ ವಿಚಾರಗಳೇನಿಲ್ಲ. ಅವ್ರು ಇನ್ಫ್ಯಾಕ್ಟು ನನ್ನ ಮಣಿ ಸಿನಿಮಾ ಅವ್ರು ಮಾಡಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಮಾಡಲಿಲ್ಲ. ಅವರು ಅವರೇ ನಾಯಕ ನಟರಾಗಬೇಕಾಗಿತ್ತು ಆಗಿನ ಕಾಲದಲ್ಲಿ. ಈಗಲೂ ಎಲ್ಲಿ ಸಿಕ್ಕರು ರೇಗಿಸ್ತಾರೆ, ನೀವು ಬಿಡಿ ಸ್ವಾಮಿ ಕಿಂಗ್ ಮೇಕರು ಅಂತ. ಅವತ್ತಿನ ದಿನ ನಾನು ಮಣಿ ಮಾಡದೆ ಹೋದರೂ ಆ ಒಡನಾಟ ಅವತ್ತಿಗೂ ಇವತ್ತಿಗೂ ಹಾಗೇ ಇದೆ. ಅವರ ಸಿನಿಮಾಗಳಲ್ಲಿ ನನ್ನನ್ನು ಪಾತ್ರಕ್ಕೆ ಆಯ್ಕೆ ಮಾಡ್ತಾಯಿರ್ತಾರೆ ಕೆಲವು ಸತಿ. ಮೊನ್ನೆನೂ ನಮ್ಮ ಸಿನಿಮಾ ಉಪಾಧ್ಯಕ್ಷ ಬಂದು ನೋಡಿ ನಮ್ಮನ್ನೆಲ್ಲ ಹರಿಸಿ ಹೋಗಿದ್ದಾರೆ. ಅವರೊಬ್ಬರೇ ಬೆಳೆಯಿದ್ದೀರಾ, ಅವ್ರ ಜೊತೆಗಿರೋ ಕಲಾವಿದರನ್ನು ಬೆಳೆಸ್ತಾರೆ, ಅದೇ ಅವರ ಯಶಸ್ಸಿನ ಗುಟ್ಟು.